ಆದರೊಡನೆ ಆ ದುರಸ್ತವಾದ ವೇಣುವನದಲ್ಲಿ ಕೂಗುತ್ತಿರುವ ಗೂಗೆಗಳ ಅಮಂಗಳದ ಕೂಗು ಸಮ್ಮಿಳಿತವಾಯಿ. ಉದಯೋನ್ಮುಖನಾದ ಪ್ರಾತನ್ ಸೂರ್ಯನನ್ನು ವಂದಿಸಲು ಆಕಾಶದೆಡೆಗೆ ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತು ಒಂದು ಎದುರಾಯಿತು. ನೋಡುತ್ತಿದ್ದ ಹಾಗೆ ಒಂದು ಎರಡು ನೂರು ನಕ್ಷತ್ರಗಳು ಸಾಲಾಗಿ ಭೂಮಿಗುಂಡಿದವು. ಇದೆಲ್ಲ ನಿಮಿತ್ತಗಳ ಅರ್ಥವೇನು? ಇವೆಲ್ಲವೂ ನನ್ನ ಪುತ್ರನಿಗಾವು ವಿಪತ್ತನ್ನು ತಂದೊಡ್ಡುವುದು. ಹೇ ಈಶ್ವರ, ಈ ಗಾಂಧಾರ್ಯ ಕಪೋಲದಲ್ಲಿ ಎಂತಹ ಕರುಣಾಮಯ ಕಥೆಯನ್ನು ಬರೆದಿರುವಿದೆ? ಎಂತಹ ಕರುಣಾಮಯ ಕಥೆ! ಅಮ್ಮ ಅಮ್ಮ! ಯಾರು? ಸುಯೋಧನ ಬಾಕುಮಾರ. ನಾನು ನಿನ್ನ ಸಲುವಾಗಿ ಅದೆಷ್ಟೊಂದು ಕಾತರಲಾಗಿದ್ದೇನೆ. ರಾತ್ರಿಯೆಲ್ಲವೂ ನಿದ್ರೆಯಿಲ್ಲ. ಬೆಳಗಾಗುತ್ತಿದ್ದಂತೆಯೇ ದುರ್ನಿಮೆ ಪರಂಪರೆಗಳು ಸಮೀಪಕ್ಕೆ ಬಾಕಂದ. ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಹೇ ಈಶ್ವರ, ನನ್ನ ಪುತ್ರನಿಗಾವ ಅಮಂಗಳವು ಬಾರದಂತೆ ಅವನನ್ನು ರಕ್ಷಿಸುವುದೇವ. ಅಮ್ಮ, ಈ ದಿನ ಯುದ್ಧಕ್ಕೆ ಹೊರಟಿರುವನು ನನ್ನನ್ನು ಆಶೀರ್ವದಿಸಿ ಯುದ್ಧಕ್ಕೆ ಕಳಿಸಿಕೊಡು ಜನನೇ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ! ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು ಕಂದ? ಅಮ್ಮ, ಈ ಬಾವುಗಳಲ್ಲಿ ಬಲವಿರುವ ತನಕ ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ಜನನೇ. ಈಗಾಗಲೇ ನಮ್ಮ ಕುರುಕ್ಷೇತ್ರದ ಸಮ್ಮಳಿತವು ವಿಜೃಂಭಣೆಯಿಂದ ಮೆರೆಯುತ್ತಿರುವುದು ನಿನಗೆ ತಿಳಿಯದೇ ಜನನೇ? ತಿಳಿದಿರುವೆನು ಕುಮಾರ, ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ತಿಳಿದಿದ್ದೇನೆ. ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೇನೆ. ನೀನು ನಿಜವಾಗಿಯೂ ಧರ್ಮ ನೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ಯುದ್ಧವು ಮನುಷ್ಯನ ನಾಶ, ಅಮ್ಮ ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಕಂದ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವದು. ಪರರು ತನ್ನವರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಬಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವ ಈ ಯುದ್ಧದ ಚಿಂತೆಯನ್ನು ಬಿಡುಕಂದ. ದರಿದ್ರ ಭಿಕ್ಷಕ್ಕೆ ಎಂತೆ ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕುಮಾರ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತು ಹೋಗಿರುವುದಿರನೆ. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆ ಏಕೆ ಜನನಿ? ಯುದ್ಧವು ಕ್ಷತ್ರಿಯನ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡುವನು ಅಷ್ಟೇ. ಚಲಬೇಡ ಕಂದ, ಚಲಬೇಡ, ಚಲಬೇಡ. Thank you.
ರಹಸ್ಯವನ್ನು ನೀನು ತಿಳಿಯಲಾರೆ ಕಂದ. ಧರ್ಮದ ಸಲುವಾಗಿ ಜನರು ಸರ್ವಸ್ವವನ್ನೇ ತ್ಯಾಗ ಮಾಡುವರು, ಆತ್ಮವನ್ನು ಬಲಿಕೊಡುವರು. ಧರ್ಮವು ಜೀವನದ ಪವಿತ್ರ ಸ್ಥಾನ. ಲೋಭಂತ ನರಕವಲ್ಲ, ಲೋಭಗ್ರಸ್ತನಾದ ನೀನು ಪಾಂಡವರನ್ನು ನಾನಾ ರೀತಿಯಿಂದ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ, ತುಂಬಿದ ರಾಜಸಭೆಗೆ ಪಾಂಚಾಲಿಯನ್ನಿಳಿದರೆ ತಂದು ಅಪಮಾನ ಪಡಿಸಿದೆ, ಸ್ತ್ರೀಯರಿಂದ ಪೋಷಿತನಾಗಿ ಸ್ತ್ರೀಯರಿಂದ ಪಾಲಿತನಾಗಿ ಸ್ತ್ರೀಯರಿಗೆ ಸಲ್ಲಬೇಕಾದ ಸಹಜ ಸಿದ್ಧ ಹಕ್ಕನ್ನು ಕಾಲಿನಿಂದ ಒದ್ದು ನಿರಾಕರಿಸಿದೆ. ನಿನ್ನಂತಹ ಲೋಭಿಯು, ಧೂರ್ತನು, ಪಾಪಾಶಯನು ಧರ್ಮವನ್ನು ತಿಳಿಯುವ ಬಗ್ಗೆ ಹೇಗೆ ಕಂದ? ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಪಾಂಡವರು ಪಾಂಡವರು, ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ಸದಾಧಿಕಾರವಿರಲಿ ಜನನೇ. ಆ ಪಾಂಡವರು ಮಾಡಿದ್ದಾದರೂ ಏನು ಜನನೇ? ತುಂಬಿದ ಸಭೆಯಲ್ಲಿ ಪತ್ನಿಗಾಗುತ್ತಿದ್ದ ಅಪಮಾನವನ್ನು ಕಣ್ಣಾರೆ ನೋಡಿದ್ದ, ತಲೆ ತಗ್ಗಿಸಿ ಕುಳಿತಿದ್ದು ಕ್ಷತ್ರಿಯನ ಧರ್ಮವಂತಿರಲಿ, ಕೇವಲ ಓರ್ವ ಮಾನವನ ಧರ್ಮವೂ ಕೂಡ ಅಲ್ಲ. ನನ್ನ ರಾಜ್ಯದಲ್ಲಿ ನನ್ನ ಸತಿ ಭಾನುಮತಿಗಾಗಲಿ, ಕೇವಲ ಓರ್ವ ದಾಸಿಗಾಗಲಿ, ಆ ರೀತಿ ಆಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಗೊತ್ತಾ ಜನನಿ? ಏನು ಮಾಡುತ್ತಿದ್ದೆ? ರಣಬಂಧನವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷಿಯಾಗಿ ನಿಂತರು ಲಗ್ಗಿಸದೆ ಪ್ರತಿರೋಧಕ್ಕೆ ಪ್ರತಿರೋಧವನ್ನು ಆಗಲೇ ತೀರಿಸಿಕೊಳ್ಳುತ್ತಿದ್ದೇನು. ಆದರೆ ಆ ಧರ್ಮ ಬೀಡುಗಳಾದ ಆ ಪಾಂಡವರು ಮಾಡಿದಾದರೂ ಏನು ಜನನಿ? ಒಬ್ಬ ಕೈಯಲ್ಲಾಗದ ಏಡಿಯು, ಒಬ್ಬ ನಿಸ್ಸಾಯಕನು ಮಾಡಿದಂತ ತಟಸ್ಥ ಭಾವ, ಅದಕ್ಕೆ ಅಮ್ಮ ಆ ಪಾಂಡವರಂದ್ರೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ಖಂಡದ ಕಳಂಕ ಸ್ವರೂಪರು, ಶಾಂತನು ದುಷ್ಯಂತ್ಯಾದಿ ಪೂರ್ವಜನ ಪುಣ್ಯ ಭೂಮಿಯನ್ನು ನಿಷ್ಕಾಂಕ ಕೀರ್ತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಸಂಕಲ್ಪ. ಈ ಯುದ್ಧಕ್ಕಾಗಿ ನಾನು ದೀಕ್ಷಾ ಬದ್ಧನಾಗಿರುವನು, ನನ್ನನ್ನು ಅರಸಿ ಯುದ್ಧಕ್ಕೆ ಕಳಿಸಿಕೊಡುದನ ನೀ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಕುಮಾರ, ಈ ಘೋರ ಅತ್ಯಾಕಾಂಡಕ್ಕೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಅತ್ಯಾಗುತ್ತಿವೆ. ಆದರೆ ನೀನು ಅದನ್ನು ಹೊಂದಲಾರೆ. ಪಾಪಾಶೇನೆ, ಕುರುಕುಲದ ಕಳಂಕ ಸ್ವರೂಪನೇ, ನನ್ನ ಆಶೀರ್ವಾದವು ಕಂಠದಿಂದ ಹೊರಬೀಳುವ ಮೊದಲು ಕಂಠವನ್ನು ಬಂಧಿಸುವ ಸ್ಫೂರ್ತಿಯನ್ನು ಉತ್ತಪ್ತ ಹೃದಯದ ದಾವಾಗ್ನಿಯಂತೆ ಕಾದಾಗ್ನಿಮಯ ವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ, ಪಾಪಿ ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ಅದು ನಿನ್ನನ್ನು ಹಿಂಬಾಲಿಸುವುದು. ನನ್ನ ಆಶೀರ್ವಾದವನ್ನು ಬಯಸಬೇಡ ಕುಮಾರ, ಕಾಳ್ಗಿಚ್ಚನ್ನು ಊದಿ ಉರಿ ಮಾಡಲೇಕೆ? ಅಗ್ನಿಮಯ ಶಿಲಾ ವರ್ಷವನ್ನು ಸುರಿಸುವ ಗಿರಿ ಕಂದರಗಳನ್ನು ಅಭಿಪ್ರಾಯ ಪೂರ್ವಕವಾಗಿ ಛೇದಿಸಲೇಕೆ? ಅಮ್ಮ, ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ ಹೊರಟು ಹಾಗು ಕುಮಾರ. ಅಮ್ಮ, ಮಾತೃವಾಕ್ಯವನ್ನು ಮೀರಿದನೆಂಬ ಕಳಂಕವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ, ಆ ಮೃತ್ಯು ದೇವತೆ ನನ್ನೆದುರಿಗೆ ಬಂದು ನಿಂತರೂ ಸರಿಯೇ, ಈ ಕಡುಗದಿಂದ ನನ್ನ ಕಡು ವೈರಿಗಳನ್ನು ಆಹ್ವಾನಿಸಿ ಬಿಡುವನು ಜನನೇ. ನೀನು ಕುಮಾರ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮರಣವನ್ನು. ಅಮ್ಮ, ಈ ನಿನ್ನ ಹಠದಿಂದ ಹಸ್ತಿನಾವತಿಯು ಆಜ್ಞೆಗಳ ಪಾಲಾಗುವುದು. ಹಸ್ತಿನಾವತಿಯ ಬಗಿನಿಯರ ಕುಂಕುಮವು ಅಳಿಸಿ ಹೋಗುವುದು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು. ನೀನೇನು ದಾನವನೋ ಅಥವಾ ಮಾನವನೋ, ಅಮ್ಮ, ಈ ಕ್ಷಣದಲ್ಲಿ ನಾನು ಮಾನವನಲ್ಲ ಜನನಿ, ಮಹಾದುರ್ಧಾನವ ಮಹಾದುರ್ಧಾನವ. ಹೇ ಪರಮೇಶ್ವರ, ಹೇ ಕಾಯಿವನ್ನೆಂತಹ ವಸ್ತುವಿನಿಂದ ಇವನಿಂದ ಪುತ್ರನು ನನ್ನ 100 ಜನ ಮಕ್ಕಳಲ್ಲಿ ಇವನ ಅತಿ ಪ್ರೀತಿಯಿಂದ ಸಾಕಿದನು. ಆದರೆ ಈಗ ಇವನು ನನ್ನ ಮಾತುಗಳನ್ನು ಕೇಳಿ ಅವನ ಅನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನು ದುಃಖಮಯವಾಗಿ ಮಾಡುತ್ತೆ. ಆದರೂ ನಾನು ಅವನನ್ನು ಬೆಳೆಸಲಾರೆ. ಅಸಹಾನೆಯಿಂದ ಕ್ಷಣ ಕ್ಷಣಕ್ಕೂ ಮುಖವನ್ನು ಮುಚ್ಚಿಕೊಳ್ಳಬೇಕಾಗ, ಅವನು ಕಾಲಿನಿಂದ ಒದ್ದರೂ ಅವನಿಗೆ ಪ್ರತಿಯಾಗಿ ನಾನು ಏನನ್ನು ಹೇಳುವ? ಈ ಒಂದು ಯುದ್ಧದ ಸಲುವಾಗಿ ತಾಯಿ ಮಗನನ್ನು ತ್ಯಜಿಸುವಳೆ? ಇಲ್ಲ, ಈ ಯುದ್ಧದಿಂದ ಗಾಂಧಾರಿಯಾಗುವ ನಷ್ಟವೇನು?
ನನ್ನ ಪುತ್ರನನ್ನು ಆಶೀರ್ವದಿಸುವೆನು. ತಂದಾ ಸುಯೋಧನ ಅಮ್ಮ ಬಾ ಕುಮಾರ, ನನ್ನ ಬಳಿಯಲ್ಲಿ ಮಂಡಿಗಾಲು ನನ್ನ ಭದ್ರಾಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ವಜ್ರಕ್ಕಿಂತ ಕಠಿಣವಾಗುವುದು. ಕುಮಾರ ಸುಯೋಧನ ಚಲವೇ ಬಲವೇ ನಂಬಿ ನಡೆದ ಕುವರ ನೀನು ಚಲಕ ಐತನೆಯುತ
दुर्गा गज सहित विभव मदिता तुहि नरोच कुल महाबिनकिला रूप भरिता गुरु विषया परिकलिता रूप भरिता गुरु विषया परिकलिता विजया विजया जब दौड़ी तिथि मेरे भी रण भूमि अपरिय विजया विजया वासुदेव अर्जुन उभय सैन्य मध्य रथवन्नु निल्लिसि नन्नोडने युद्ध माडलु सिद्धरिरुव वीर योधरन्नोंदु सारि नोडुवेनु दुर्योधनन हितकांक्षेयिंद प्राणगळन्नु तृणवागि परिगणिसि कुरुक्षेत्रदल्लि सम्मिलितवागिरुव क्षत्रिय वीरनोंदु सारि तोरिसु देव निन्न इच्छे पार्थ ತಾತಾ ಗುರು ಭೀಷ್ಮರ ನೋಡೈ ಅರ್ಜುನ ಪರಮಾತ್ಮ ತಾತಾ ಗುರು ಭೀಷ್ಮರ ನೋಡೈ ತಾತಾ ಗುರು ಭೀಷ್ಮರ ಚಂದ್ರಕುಲ ಭರಣ ಕಂದನ ಪಾಲಿಸಿ ಜಗವ ಹರಿಪಾ ಪಾಲಿಸಿ ಜಗವ ಹರಿಪಾ ತಾತ ಗುರು ಭೀಷ್ಮರ ತಾತ ಗುರು ಭೀಷ್ಮರ ಅರ್ಜುನ ಪರಮಾತ್ಮ ನೋಡು ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ ಇತ್ತ ನೋಡು ಪಾರ್ಥ ಗೌರವೇಶ್ವರನು ತನಗೆ ಪ್ರಿಯ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಗೌರವೇಶ್ವರನ 98 ಮಂದಿ ಸಹೋದರರು ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರೆಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಗೌರವೇಶ್ವರನ ಸೇನಾಧಿಪತಿ ಭೀಷ್ಮನು ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ಪಾರ್ಥ ವಾಸುದೇವ ಆತನು ನಿಮ್ಮ ಪೂಜ್ಯ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ ಆಜ್ಞೆ ಮಾಧವ ಭೀಷ್ಮನ್ ಕುರು ಪಿತಾಮಹ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಅರ್ಜುನ ಈಗ ನನ್ನ ಜೀವನದಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲವನಾದರೆ ಇದೇ ಅರ್ಜುನನ ಉತನವೇ ಉತ್ಥಾನವೇ ಅಥವಾ ಪತನವೇ ದೇವ ಮಿತ್ರ ಏನಾಯ್ತು ಏಕೆ ವಿಚಲಿತನಾಗಿರುವೆ ಸಮರದಿ ಸೆಣಸಾಡನಾ ಸಮರದಿ ಸೆಣಸಾಡನಾ ಕೃಷ್ಣ ಸಮರದಿ ಸೆಣಸಾಡನಾ ಸಮರದಿ ಸೆಣಸಾಡನಾ ವಾಸುದೇವ
जारती है गांडीवे परमात्मा बोलोती है कई कालो जारती है गांडीवे पतावा नारिया दे पावना ने अल्प भोग के सिलो के बिना जना ना दे समरदि सेने साडे ना सेना समरदि सेने साडे ना समरदि सेने साडे ना वासुदेवा अंग प्रत्यंगगळल्लि एनु हेळिद कृष्ण अंग प्रत्यंगगळल्लि धारण जालेयु ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಡತಿರುವುದು ಕೈ ಕಾಲುಗಳಲ್ಲಿ ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಗಾಂಡಿವಿ ಕೈಯಿಂದ ಕಳಚಿತು ಕೃಷ್ಣ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನಮ್ಮ ಗುರು ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲರಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಈ ಗುರುವದೆಗೆ ಕೈಯಾಕಲಾರೆ ರಥವನ್ನು ತಿರುಗಿಸು ಮಿತ್ರ ಈ ವಿಷಮಾಸ ವರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯನೆಂಬ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಕಥಂ ಭೀಷ್ಮಂ ಮಹಾಶಂಕೇ ದ್ರೋಣಾಚ ಹರಿವಸುಸೂದನ ಪ್ರತಿಶೋಮಿ ಪೂಜಾ ಹರೆ ಹರಿ ಮಧುಸೂದನ ವಾಸುದೇವ ಕೃಷ್ಣ ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು ಭೀಷ್ಮರು ನನ್ನ ಪೂಜಾ ಪಿತಾಮಹರು ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು ಇವರ ಮೇಲೆ ಬಾಣ ಪ್ರಯೋಗ ಮಾಡುವುದು ಸ್ವಜನ ವಧೆಗೆ ಸಮ್ಮಿಲಿತವಲ್ಲ ದೇವ ಅರ್ಜುನ ವಾಸುದೇವ ಸ್ವಜನ ಹರಣ ವಂಶನಾಶನ ಬೇಡ ಈ ಕದನ ಜನಾರ್ದನ ಬೇಡ ಈ ಕದನ ಜನಾರ್ದನ ಕೈ ಜಾರೋತಿ ಹೇ
ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ, ನಿನ್ನ ಮಾತುಗಳಿಂದ ನನ್ನ ಮೋಹವು ವಾಸುದೇವ. ಅರ್ಜುನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಪರಮಾತ್ಮ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ ದೇವ? ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಫಲಗಳನ್ನು ಚಿಂತಿಸದೆ ಕರ್ಮ ತತ್ಪರನಾಗು. ಅಸ್ತ್ರಗಳನ್ನು ಧರಿಸಿ ಕರ್ಮ ಯೋಗಿ ಎನಿಸು. ಹೀಯದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು ದೇವ? ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಹೇ ಯೋಗೇಶ್ವರ. ಅರ್ಜುನ, ನಾನು ಮಾಯಾರೂಪಿ ದರಿದ್ರಿ ವಿಷ್ಣುವೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಅನಂತ, ಅಗಣ್ಯ, ಅಬೋಧ, ಅದರಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು ಪಾರ್ಥ. ಪರಮಾತ್ಮ, ಅರ್ಜುನ, ಈ ನಿನ್ನ ದಿವ್ಯ ನುಡಿಗಳಿಂದ ನನ್ನ ಮನಸ್ಸಿನ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವೂ ಹೊರೆಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನಗೆ ಕೃತಜ್ಞನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳ ಕಾಲ ಸ್ವರೂಪನು. ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಇದು ನನ್ನ ವಿಶ್ವರೂಪವನ್ನು ನೋಡು.
यदा यदा हि धर्मस्य ज्ञानिर्भवति भारत अभ्युत्थानाम धर्मस्य तदात्मनां सृजाम्यहं परित्राणाय साधूनां विनाशाय च दुष्कृतम् धर्म संस्थापनार्थाय संभवामि युगे 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 आहा ಅಂತ ಭಯಂಕರವಾದ ರೂಪ ಇದು ಪರಮಾತ್ಮ ಮಾನವ ಚಕ್ಷುಗಳನ್ನು ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು ಕಣ್ಣಾರೆ ಕಂಡನ ಕಣ್ಣಾರೆ ಕಂಡನ ಸುರಜಿರಕಾದಿ ವಂದನ ಸುರಜಿರಕಾದಿ ವಂದನ ಪಾದಾರ ವಿಂದವ ಪಾದಾರ ವಿಂದವ ಕಣ್ಣಾರೆ ಕಂಡನ ಪುಣ್ಯ ಕೋಟಿ ಕರಿ ರಾಜವದನನ ವಾಸುದೇವಾ ಪುಣ್ಯ ಕೋಟಿ ಕರಿ ರಾಜವದನನ ಕೋಮಲಾಂಗ ಹರಿಯ ಕಾಂತ ಕಿರಿಯ ಕೋಮಲಾಂಗ ಹರಿಯ ಕಾಮಿತಾ ಸಿರಿಯಾ ಪ್ರೇಮ ಮೋರುತಿಯಾ ಪ್ರೇಮ ಮೋರುತಿಯಾ ಕಣ್ಣಾರೆ ಕಣ್ಣನ ಸುರತಿರಕಾದಿ ವಂದನ ಪಾದಾರ ವಿಂದವ ಪಾದಾರ ವಿಂದವ ಕಣ್ಣಾರೆ ಕಣ್ಣನ ಪರಮಾತ್ಮ ಪರಮಾತ್ಮ ನಿನ್ನ ಸವ್ಯ ಮೂರ್ತಿಯನ್ನು ಧಾರಣ ಮಾಡು ದೇವ ಧಾರಣ ಮಾಡು ಭಯವನ್ನು ಬಿಡು ಪ್ರಾಣಸಕ ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆನು ಇನ್ನು ಭಯವನ್ನು ಬಿಡು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಆಗಬಹುದು ದೇವ ಹತ್ತು ದಿನಗಳ ಘೋರ ತರುವಾಯ ಯುದ್ಧ ಭೀಷ್ಮನು ಪರಾಜಿತನಾದನು
ನಾವು ನಮ್ಮ ಉದಯ ಸೂರ್ಯನು ಉದಿಸದನೆಂದು ಭಾವಿಸಿದನು. ಈಗ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಶೆಯು ಭಂಗವಾಯಿತು. ಅಗ್ಗದ ಅಹಮಾದಾರದರಿ ಸದಾ ದ್ರೋಣನು ಅನುಷ್ಠಾನಿಯಾಗಿರುತ್ತಿರುವ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಅವನನ್ನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು. ಅರ್ಜುನನು ವೇದ ಪದ್ಧತಿಯಲ್ಲಿ ತಿಳಿದಿದ್ದನು. ಕೃಷ್ಣ ಅರ್ಜುನರು ಸಮಸಪ್ತರೊಡನೆ ಹೋರಾಡುತ್ತಿರುವರು. ಸಿದಂತ ಮಾತು ದೊಡ್ಡಪ್ಪ ಕುಮಾರ, ಈ ಕೈಯಲ್ಲಿ ಘನ ಇರುವಾಗ ನನ್ನ ಪೂಜ್ಯ ತಂದೆಯ ಕವಿಧ್ವಜವು ಯುದ್ಧಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೆ ಏನು ಜನಕ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ಅಗ್ಗದ ದೊಡ್ಡಪ್ಪ, ನೀವು ಇದಕ್ಕೋಸ್ಕರ ಇಷ್ಟು ಚಿಂತಿಸುತ್ತಿರುವಿರಾ? ಈ ಕಡೆ ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವ ಉದ್ದೇಶದಿಂದಲೇ ನಾನು ಇಲ್ಲಿಗೆ ಬಂದಿರುವೆನು. ದೊಡ್ಡಪ್ಪ, ನನಗನುಮತಿಯನ್ನು ಕೊಡಿ. ಪಾಪ ಅಭಿಮನ್ಯು, ಪಾಪು ನೀನು, ನಮ್ಮ ವಂಶದ ಗೌರಸ್ವರೂಪನು ನೀನು. ಮಗು, ನಾವೆಲ್ಲರೂ ಜೀವಿಸಿದ್ದು ಇಂಥ ವಿಶಾಲವಾದ ಕೆಲಸಕ್ಕೆ. ನಿನ್ನನ್ನು ಕಳಿಸುವುದು ಲೋಕವು ಸಮ್ಮಿಲಿಸುವುದಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆ ಆ ದೊಡ್ಡಪ್ಪ, ಆದರೆ ನಿಮ್ಮ ಕಣ್ಣು ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಅದರೊಳಗಿನ ದಿವ್ಯ ಜ್ಯೋತಿಯು ಚಿಕ್ಕದ್ದಲ್ಲ. ಅದು ಚಾತುರ್ಕ್ಷೇತ್ರದ ಚಿರ ಪ್ರಕಾಶಮಾನದಿಂದ ಪ್ರಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿ ಬೆಳಗಲು, ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶವನ್ನು ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗುವಂತಾಗಲಿ. ದೊಡ್ಡಪ್ಪ, ವೀರ ಪಶುವಾದ ಸುಭದ್ರೆಯು ಆನಂದ ಬಾಷ್ಪವನ್ನು ಸುರಿಸಲಿ. ಯೋಗ್ಯಾಜ್ಞನ ಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮದ ನಿಯಮ. ನನ್ನನ್ನು ಅನುಮತಿ ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಬಿಡು ಚಿಂತೆಯನು, ಬಿಡು ಚಿಂತೆಯನು, ಹರವು ಮಾಡ ನನಗೆ ಕೊಡು ಅಭಯ ಅಭಯ. ಬಿಡು ಚಿಂತೆಯನು, ಬಿಡು ಚಿಂತೆಯನು, ಹರವು ಮಾಡ ನನಗೆ ಕೊಡು ನೀ ಅಭಯ ಅಭಯ. ಕುಮಾರ ದುರುಳ ದ್ರೋಣನ ವಿಭವ ಬೇಡಿಸಿ ವಿಹುವ ಬೇದಿಸಿ ಸಾಂಡು ಕುಮಾರ ರಾಕ್ಷಿಯ ಮೆರೆಸಿ. ಸಾಂಡು ಕುಮಾರ ರಾಕ್ಷಿಯ ಮೆರೆಸಿ ಕೆಳಗಿದ ದುರುಳರ ಸತಪಡಿ ಜೀವನ, ಕೆಳಗಿದ ದುರುಳರ ಸತಪಡಿ ಜೀವನ. ಬಿಡು ಚಿಂತೆಯನ್ನು, ಬಿಡು ಚಿಂತೆಯನ್ನು, ನಡವ ಮಾಡು ಕೊಡುಗೆ ಅಭಯ. ದೊಡ್ಡಪ್ಪ ಅಗ್ಗದ ಸರಿಯ ಕೆಣಕಿ ಒಲಿಯುವುದೇ ಜಗವು ಬದುಕಿ. ಕುಮಾರನ ಪ್ರಯತ್ನ ನಿರಾಕರಿಸಬೇಡ, ಕುಮಾರನ ಪ್ರಯತ್ನಕ್ಕೆ ಸೈನ್ಯ ಸಮೇತಾಗಿ ನಿಲ್ಲುವೆನು. ಸಹೋದರ, ನಿನ್ನ ಇಷ್ಟದಂತೆ ಆಗಲಿ. ಈ ಕುಮಾರ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಯುದ್ಧ ರಂಗದಲ್ಲಿ
ಈತನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕ್ಕೂ ಪುನಃ ಬಂದು ಅವನನ್ನು ಸೇರಲಿ. ಹೋಗು ಕುಮಾರ, ಹೋಗು, ಜಯಶೀಲನಾಗಿ ಹೋಗಿ ಬಾ. ದ್ರೋಣನ ಚಕ್ರವ್ಯೂಹವು ನಿನಗೆ ಪುಷ್ಪ ಹಾರದಂತೆ ಆಗಲಿ. ಹೊರಟಪ್ಪ, ಹೋಗಿ ಬಾ. ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಜ್ರ ಕವಚದಂತೆ ರಕ್ಷಿಸಿರುವಾಗ ಭಯವೆಲ್ಲಿ? ನಾನಿನ್ನು ಬರುವೆನ ದೊಡ್ಡಪ್ಪ. ವೇದ ಪದ್ಧತಿಯಲ್ಲಿ ತಿಳಿದಿದ್ದನು. ಕೃಷ್ಣ ಅರ್ಜುನರು ಸಮಸಪ್ತರೊಡನೆ ಹೋರಾಡುತ್ತಿರುವರು. ಸ್ಥಿರಂತ ಮಾತು ದೊಡ್ಡಪ್ಪ. ಕುಮಾರ, ಈ ಕೈಯಲ್ಲಿ ಗಲೆ ಇರುವಾಗ ನನ್ನ ಪೂಜ್ಯ ತಂದೆಯ ಕವಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪದೇವೆ. ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೇನು ಜನಕ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ದೊಡ್ಡಪ್ಪ, ನೀವು ಇದಕ್ಕೋಸ್ಕರ ಇಷ್ಟು ಚಿಂತಿಸುತ್ತಿರುವಿರಾ? ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವ ಉದ್ದೇಶದಿಂದಲೇ ನಾನು ಇಲ್ಲಿಗೆ ಬಂದಿರುವೆನು. ದೊಡ್ಡಪ್ಪ, ನನಗನುಮತಿಯನ್ನು ಕೊಡಿ. ಪಾಪ ಅಭಿಮನ್ಯು, ಪಾಪು, ನೀನು ನಮ್ಮ ವಂಶದ ಗೌರಸ್ವರೂಪನು ನೀನು. ಮಗು, ನಾವೆಲ್ಲರೂ ಜೀವಿಸಿದ್ದು ಇಂಥ ವಿಶಾಲವಾದ ಕೆಲಸಕ್ಕೆ. ನಿನ್ನನ್ನು ಕಳಿಸುವುದು ಲೋಕವು ಸಮ್ಮಿಲಿಸುವುದಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆ ದೊಡ್ಡಪ್ಪ, ಆದರೆ ನಿಮ್ಮ ಕಣ್ಣು ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಅದರೊಳಗಿನ ದಿವ್ಯ ಜ್ಯೋತಿಯು ಚಿಕ್ಕದ್ದಲ್ಲ. ಅದು ಚಾತುರ್ಕ್ಷೇತ್ರದ ಚಿರ ಪ್ರಕಾಶಮಾನದಿಂದ ಪ್ರಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿ ಬೆಳಗಲು, ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶವನ್ನು ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗುವಂತಾಗಲಿ. ದೊಡ್ಡಪ್ಪ, ವೀರ ಪಶುವಾದ ಸುಭದ್ರೆಯು ಆನಂದ ಬಾಷ್ಪವನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮದ ನಿಯಮ. ನನ್ನನ್ನು ಅನುಮತಿ ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಬಿಡು ಚಿಂತೆಯನು, ಬಿಡು ಚಿಂತೆಯನು, ಕರಮ ಮಾಡ ಜನಗೆ ಕೊಡಲಿ ಅಭಯ ಅಭಯ. ಬಿಡು ಚಿಂತೆಯನು, ಬಿಡು ಚಿಂತೆಯನು, ಕರಮ ಮಾಡ ಜನಗೆ ಕೊಡಲಿ ಅಭಯ ಅಭಯ. ದುರುಳ ದ್ರೋಣನ ವಿಭವ ಬೇಡಿಸಿ ವಿಹುವ ಬೇದಿಸಿ ಹಾಡು ಕುಮಾರ ರಾಕ್ಷಿಯ ಮೆರೆಸಿ. ಹಾಡು ಕುಮಾರ ರಾಕ್ಷಿಯ ಮೆರೆಸಿ ಕೆಳಗಿದ ದುರುಳರ ಸತಪಡಿಸುವೆನ, ಕೆಳಗಿದ ದುರುಳರ ಸತಪಡಿಸುವೆನ. ಬಿಡು ಚಿಂತೆಯನ್ನು, ಬಿಡು ಚಿಂತೆಯನ್ನು, ನಡವ ಮಾಡು ಕೆಳಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಅಕ್ಕನ ಸರಿಯ ಕೆಣಕಿ ಉಳಿಯುವುದೇ ಜಗವು ಬದುಕಿ. ಕುಮಾರನ ಪ್ರಯತ್ನಕ್ಕೆ ಸೈನ ಸಮೇತಾಗಿ ನಿಲ್ಲುವೆನು. ಸಹೋದರ, ನಿನ್ನ ಇಷ್ಟದಂತೆ ಆಗಲಿ. ಈ ಕುಮಾರ ಅಬ್ದಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇದ್ದ ರಂಗದಲ್ಲಿ ಈತನನ್ನು
ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕ್ಕೂ ಪುನಃ ಬಂದು ಅವನನ್ನು ಸೇರಲಿ. ಹೋಗು ಕುಮಾರ, ಹೋಗು, ಜಯಶೀಲನಾಗಿ ಹೋಗಿ ಬಾ. ದ್ರೋಣನ ಚಕ್ರವ್ಯೂಹವು ನಿನಗೆ ಪುಷ್ಪ ಹಾರದಂತೆ ಆಗಲಿ. ಭಟ್ಟಪ್ಪ, ಹೋಗಿ ಬಾ. ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಜ್ರ ಕವಚದಂತೆ ರಕ್ಷಿಸಿರುವಾಗ ಭಯವೆಲ್ಲಿ? ನಾನಿನ್ನು ಬರುವೆನ ದೊಡ್ಡಪ್ಪ. ಗಲನೆ ತೋರಿ ನಲಿದು ನಾನ
ಅಂತ್ಯವನಿ ಮಾಡೇ ವಿವಿಧ ಭಂಗಿಗಳ ಭಾವವ ತೋರೆ ವಿವಿಧ ಭಂಗಿಗಳ ಭಾವವ ತೋರೆ ಕುಣಿದು ನಲಿದು ನೀ ಬಾರೆ ಸುವಿಮಲ ತೋರ ಚಿರ ಸುಗುಣ ಬರಡಿ ಸುಂದರ ಸೊಬಗಿನ ಗುಣಮಣಿಯೇ ಉತ್ತರ ಸ್ವಾಗತ ಉತ್ತರ ಸ್ವಾಮಿ ಜಯಸಿ ಸ್ವಾಗತ 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 ಎಲ್ಲ ನಿನ್ನ ನೋಡಿದ ಪ್ರೀತಿಯ ಮಾತಾಡಿದ ಎಲ್ಲ ನಿನ್ನ ನೋಡಿದ ಪ್ರೀತಿಯ ಮಾತಾಡಿದ ಬೇಡ ತಾಗಿ ಚಿಕ್ಕ ಸ್ವಾಗತ ಆದರೆ ಆತನ ಸನ್ನಿಧಾನಕ್ಕೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿ ತಂದಿರುವೆ ಹೇಳು ಸ್ವಾಮಿ. ಈ ನನ್ನ ಸರ್ವಸ್ವವೇ ತಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನಳಿದಿದೆ ದೇವ? ಇದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ತಮ್ಮದೇ ಆಗಲಿ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಎಂತ ಚಮತ್ಕಾರವಾದ ಉತ್ತರ ಪ್ರೇಯಸಿ. ನಾನದನ್ನು ಬಲ್ಲೆನು, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ದೇವರೇ, ಪೂಜೆಯನ್ನು ಬಯಸಿದಾಗ ಈ ಭಕ್ತಳು ನಿರಾಕರಿಸುವಳೆ? ಪ್ರೇಮದ ವಿಚಾರದಲ್ಲಿ ಎಷ್ಟೇ ಆದರೂ ನೀವು ಪಂಡಿತರಲ್ಲವೇ. ಬನ್ನಿ ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿ. ಉತ್ತರ, ದೇವನು ಪ್ರಸನ್ನನಾಗಿ ನಿನಗೆ ಈ ಪಾರ್ಶ್ವದಲ್ಲಿ ನಿನಗೊಂದು ಸ್ಥಾನವನ್ನು ಕೊಟ್ಟರು. ಬಾ, ಕುಳಿತುಕೋ. ನಾನೇ ನನ್ನ ಕೈಯಾರಿ ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಈ ನಿಮ್ಮ ಪ್ರೇಯಸಿಯಲ್ಲಿ ಪ್ರಸರನಾಗಬೇಕೆಂದು ನಾನು ನಿಮ್ಮಲ್ಲಿ ಬೇಡಿಕೊಂಡು ದೇವ. ಮನಸೋ
ಪ್ರಿಯಾ ಪ್ರೇಯಸಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಮನಸೋತೆನು ನಲ್ಲ ನಿನಗೆ ಆನಂದ
ಹೃದಯ ತುಂಬಿದೆ ಸೊಗಸು ನಲಿದಾಡಿದೆ ನಿನ್ನಿ ಮನಸ್ಸು ಹೃದಯ ತುಂಬಿದೆ ಸೊಗಸು ನಲಿ ನಲಿದಾಡಿದೆ ನಮ್ಮಿ ಮನಸ್ಸು ತುಂಬಿದೆ ಸೊಗಸು ನಲಿದಾಡಿದೆ ನಮ್ಮಿ ಮನಸ್ಸು ಒಲವೇ ಚಲುವೇ ನನ್ನ ಒಳಗೆ ಈ ದಿನ ನಾನು ಮಹತ್ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವುದು. ಬೇಕರ ನಿನ್ನ ಪ್ರೇಮ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ನಾಲ್ಕು ದಿನದಿಂದಲೂ ಯುದ್ಧದಲ್ಲಿಯೇ ನಿರತರಾಗಿರುವಿರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ದ್ರೋಣನ ಚಕ್ರವನ್ನು ಭೇದಿಸುವುದಾಗಿ ವಿಧಿಷ್ಠ ರಾಜೇಂದ್ರರಿಂದ ಅಪ್ಪಣೆಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡುವುತ್ತರ. ಹಾಗೊಂದು ವೇಳೆ ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಹ ಸಂಗಡ ಕರೆದುಕೊಂಡು ಹೋಗಿ ಪ್ರಿಯ. ನಾನು ನಿಮಗೆ ಯುದ್ಧರಂಗದಲ್ಲಿ ನಿಂತು ಸಹಾಯ ಮಾಡುವೆ. ಬರ್ತಾರಾ?
ಗೊತ್ತರ ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯ ಮಾಲಿಕೆಯಿಂದ ಭೂಷಿತನಾಗಿ ರಣರಂಗವನ್ನು ಬಿಡಗಬೇಕು. ನಿಜ ಕುಮಾರ, ನಿನ್ನಂತಹ ವೀರಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಮಗು. ತಾಯಿ, ಈ ದಿನ ದ್ರೋಣ ಚಕ್ರವನ್ನು ಬೇಸಲು ಹೊರಟಿರುವನು, ನನಗೆ ಅನುಜ್ಞೆಯನ್ನು ಕೊಡಿ. ಕಂದ, ನಿನ್ನ ತಾಯಿಯ ಪ್ರೇಮವು, ತಂದೆ ಶೌರ್ಯವು, ಶ್ರೀ ಕೃಷ್ಣನ ಮಹಿಮೆಯು, ಪಾಂಡವನ ಆಶೀರ್ವಾದವು, ಈ ನನ್ನ ಮುದ್ದು ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಉತ್ತರ ತಾಯಿ, ಈ ನನ್ನ ಮುದ್ದು ಮಲ್ಲಿಗೆ ಅನುಗ್ರಹಿತನಾದ ತಾಯಿ, ನನಗೆ ಆಶೀರ್ವಾದವನ್ನು ಮಾಡಿ. ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣನ ಚಕ್ರವನ್ನು ಮಣ್ಣಿನ ಕೋಡೆಯಂತೆ ಬೇಯಿಸಿ ಬರಬೇಕು. ಅಮ್ಮ, ಈ ನನ್ನ ಮುದ್ದು ಮಲ್ಲಿಗೆಯಾದ ಈ ಉತ್ತರೆಯನ್ನು ನಿನ್ನ ಕೈಯಲ್ಲಿ ಇಡುವನು. ನಾನು ಒಂದು ವೇಳೆ ಯುದ್ಧದಲ್ಲಿ ನಡೆಯಬೇಡ ಕಂದ. ವೀರ ಕ್ಷತ್ರಿಯನಿಗೆ ರಣಭೂಮಿಯ ತಾಯಿ ಮಡಿಲಂತೆ ಶಸ್ತ್ರಾಸ್ತ್ರಗಳು ಹೊಡಹುಟ್ಟಿದ ಬಂಧುವಿನಂತೆ ಕೀರ್ತಿಯು ನೆಚ್ಚಿನ ನಂಟನಂತೆ ತಾವು ಬದುಕುಗಳೆಂಬ ಅಳತೆಗೋಲಿನಿಂದ ಭಗವಂತನ ಜೀವನವನ್ನು ಪ್ರತಿನಿತ್ಯ ಒಳೆಯುತ್ತಿರುವನು. ಅಂಜಿ ನಿರಾಶನಾಗಬೇಡ ಕಂದ. ಹೋಗು ಮಗು, ಜೈಶಿಲ್ನಾಗಿ ಹಿಂದಿರುಗಿ ಬಾ. ತಾಯಿ, ನಾನೇನು ಬರಬೇಕು? ನಿನಗೆ ಮಂಗಳವಾಗಲಿ, ಹೋಗಿ ಬಾ. ನಾನಿನ್ನು ಹೋಗಿ ಬರಲಿ ಸ್ವಾಮಿ. ಹೋಗಿ ಬಾ. ಉತ್ತರ, ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯ ಮಾಲಿಕೆಯಿಂದ ಭೂಷಿತನಾಗಿ ರಣರಂಗವನ್ನು ಬಿಡಗಬೇಕು. ನಿಜ ಕುಮಾರ, ನಿನ್ನಂತಹ ವೀರಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಮಗು. ತಾಯಿ, ಈ ದಿನ ದ್ರೋಣ ಚಕ್ರವನ್ನು ಬೇಸಲು ಹೊರಟಿರುವನು, ನನಗೆ ಅನುಜ್ಞೆಯನ್ನು ಕೊಡಿ. ಕಂದ, ನಿನ್ನ ತಾಯಿಯ ಪ್ರೇಮವು, ತಂದೆ ಶೌರ್ಯವು, ಶ್ರೀ ಕೃಷ್ಣನ ಮಹಿಮೆಯು, ಪಾಂಡವನ ಆಶೀರ್ವಾದವು, ಈ ನನ್ನ ಮುದ್ದು ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಉತ್ತರ ತಾಯಿ, ಈ ನನ್ನ ಮುದ್ದು ಮಲ್ಲಿಗೆ ಅನುಗ್ರಹಿತನಾದ ತಾಯಿ, ನನಗೆ ಆಶೀರ್ವಾದವನ್ನು ಮಾಡಿ. ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣನ ಚಕ್ರವನ್ನು ಮಣ್ಣಿನ ಕೋಡೆಯಂತೆ ಬೇಯಿಸಿ ಬರಬೇಕು. ಅಮ್ಮ, ಈ ನನ್ನ ಮುದ್ದು ಮಲ್ಲಿಗೆಯಾದ ಈ ಉತ್ತರೆಯನ್ನು ನಿನ್ನ ಕೈಯಲ್ಲಿ ಇಡುವನು. ನಾನು ಒಂದು ವೇಳೆ ಯುದ್ಧದಲ್ಲಿ ನಡೆಯಬೇಡ ಕಂದ. ವೀರ ಕ್ಷತ್ರಿಯನಿಗೆ ರಣಭೂಮಿಯ ತಾಯಿ ಮಡಿಲಂತೆ ಶಸ್ತ್ರಾಸ್ತ್ರಗಳು ಹೊಡಹುಟ್ಟಿದ ಬಂಧುವಿನಂತೆ ಕೀರ್ತಿಯು ನೆಚ್ಚಿನ ನಂಟನಂತೆ ತಾವು ಬದುಕುಗಳೆಂಬ ಅಳತೆಗೋಲಿನಿಂದ ಭಗವಂತನ ಜೀವನವನ್ನು ಪ್ರತಿನಿತ್ಯ ಒಳೆಯುತ್ತಿರುವನು. ಅಂಜಿ ನಿರಾಶನಾಗಬೇಡ ಕಂದ. ಹೋಗು ಮಗು, ಜೈಶಿಲ್ನಾಗಿ ಹಿಂದಿರುಗಿ ಬಾ. ತಾಯಿ, ನಾನೇನು ಬರಬೇಕು? ನಿನಗೆ ಮಂಗಳವಾಗಲಿ, ಹೋಗಿ ಬಾ. ನಾನಿನ್ನು ಹೋಗಿ ಬರಲಿ ಸ್ವಾಮಿ. ಹೋಗಿ ಬಾ. ಭೀಮಸೇನ, ಇದೆಂತ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ವಂಚಿಸಿರುವನು. ಪರಮಾತ್ಮ, ನಿನ್ನನ್ನು ವಂಚಿಸಬಹುದು, ನನ್ನನ್ನು ವಂಚಿಸಲು ಸಾಧ್ಯವಿಲ್ಲ. ಧರ್ಮನಂದನ, ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ನೀನು ಕರೆದರೆ ಹೊರಗೆ ಬರುವನು. ವಾಸುದೇವ, ಧರ್ಮರಾಜರ ಬಾಯಿಲಲ್ಲಿ ಪುರುಷೋತ್ತಮ ಬರುವನು, ಅವರಿಂದ ಸಾಧ್ಯವಿಲ್ಲ, ನಾನೇ ಪ್ರಯತ್ನಿಸುವ ನೋಡುವೆನು. ಇಲ್ಲವೋ ದುರ್ಯೋಧನ, ಧೈರ್ಯವಿದ್ದರೆ ಎದ್ದು ಮುಂದೆ ಬಾ. ಇಲ್ಲವೋ ಭೀಮ, ನಿಲ್ಲಿಸು ನಿನ್ನ ನಾಲಿಗೆಯನ್ನ. ಏತಕ್ಕಾಗಿ ಕಂಪಿದ ಮಾತನಾಡುವೆ? ನಿನ್ನಂತ ಜಗ ಜಟ್ಟಿಗಳನ್ನ ಮಣ್ಣು ಮುಗಿಸುವ ಗಂಡು ಬೇರುಂಡ ನಾನು. ವಿರಾಟನ ಮನೆಯಲ್ಲಿ ಅಡಿಗೆ ಮಾಡಿದ ಅಡಿಗೆ ಭಟ್ಟನು ನೀನು. ಸೋಟ ನೀಡುವ ಗದೆಯ ನೀಡುವ ಕೈಯಲ್ಲಿ ಸೋಟ ನೀಡಿದು ನನ್ನಂತ ವೀರನಿಗೆ ಅಪಮಾನ ಮಾಡಿಬಿಟ್ಟಿಯಲ್ಲೋ. ಹೇಳಿ ನಿಲ್ಲು ಯುದ್ಧಕ್ಕೆ. ನಾನಾ ನೀನ? ನಿಲ್ಲು ಯುದ್ಧಕ್ಕೆ. ನಿಲ್ಲು. Thank you.
ಭೀಮಸೇನ, ನಿರಾಶನಾಗಬೇಡ, ತೊಡೆಯನ್ನು ತಟ್ಟಿ ಯುದ್ಧ ಮಾಡು. ಆಗಬಹುದು ಪರಮಾತ್ಮ. ನಿನ್ನ ಇಷ್ಟಾರ್ಥವು ನೆರವೇರಿತು, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ನಿನ್ನ ಇಷ್ಟದಂತೆ ಆಗಲಿ ಪರಮಾತ್ಮ. ಧರ್ಮನಂದನ, ನಿನ್ನ ಇಷ್ಟದಂತ ಆಗಲಿ. ಶ್ರೀಕೃಷ್ಣ ಪರಮಾತ್ಮಕ್ಕೆ, ಶ್ರೀಕೃಷ್ಣ ಪರಮಾತ್ಮಕ್ಕೆ, ಶ್ರೀಕೃಷ್ಣ ಪರಮಾತ್ಮಕ್ಕೆ. ಶುಭ ಮಂಗಳ
వందే మాతరం శాంతి శిష్టు కొలో భారత్ మాతాకి జై